ಮಾರ್ಗ ತೋರಿಸುವ ಸೂಚಕ ಕಾರ್ಯಗಳು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಪ್ರಮುಖ ಅಂಶಗಳನ್ನ ನೋಡುವುದಾದರೆ ನಾನೇ ಮಾರ್ಗವು ಎಂದು ಹೇಳಿರುವ ಯೇಸು ಸ್ವಾಮಿಯನ್ನ ಎತ್ತಿ ತೋರಿಸುವ ಸೂಚಕ ಕಾರ್ಯಗಳ ಬಗ್ಗೆ ಈ ಪುಸ್ತಕ ತಿಳಿಸುತ್ತದೆ ಈ ಪುಸ್ತಕವನ್ನ ಕ್ರಿಸ್ತನ ಪ್ರೀತಿಯ ಶಿಷ್ಯನು ಆ ಯೋಹಾನನು ಬರೆದಿದ್ದಾನೆ ಈ ಪುಸ್ತಕವನ್ನ ಬರೆಯಲು ಕಾರಣವೇನೆಂದರೆ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಚನಗಳನ್ನ ನಾವು ಓದುವುದಾದರೆ ಯೇಸು ಸ್ವಾಮಿ ದೇವಕುಮಾರನಾದ ಕ್ರಿಸ್ತನೆಂದು ನಾವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ವಾಗಿ ಜೀವವನ್ನ ಪಡೆದುಕೊಳ್ಳುವಂತೆಯು ಯೌವಾನನು ಈ ಪುಸ್ತಕವನ್ನ ಬರೆದಿದ್ದಾನೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಆದ್ದರಿಂದ ಈ ಪುಸ್ತಕದ ಪ್ರಮುಖ ವಿಷಯಗಳಲ್ಲಿ ಮೊದಲನೇದಾಗಿ ನಾವು ನೋಡುವುದಾದರೆ ಆತನು ಮಾಡಿದ ಸೂಚಕ ಕಾರ್ಯಗಳಲ್ಲಿ ಅಂದ್ರೆ ಅದ್ಭುತ ಕಾರ್ಯಗಳಲ್ಲಿ ಮೊದಲನೆಯದು ಯೇಸು ಸ್ವಾಮಿ ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು ಯೋಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಒಂದರಿಂದ ಹನ್ನೊಂದರ ತನಕನ ಓದುವುದಾದರೆ ಇದು ಯೇಸು ಸ್ವಾಮಿ ಮಾಡಿದ ಮೊದಲ ಅದ್ಭುತ ಕಾರ್ಯವಾಗಿದ್ದು ಯೇಸು ಸ್ವಾಮಿ ಆತನ ಶಿಷ್ಯರು ಮತ್ತು ಆತನ ತಾಯಿ ಎಲ್ಲರೂ ಸಹ ಈ ಕಾನಾ ಊರಿನ ಮದುವೆಯ ಮನೆಗೆ ಹೋಗುವವರಾಗಿದ್ದಾರೆ ಆದರೆ ಅಲ್ಲಿ ದ್ರಾಕ್ಷರಸ ಮುಗಿದು ಹೋಗಿ ದ್ರಾಕ್ಷರಸವಿಲ್ಲದೆ ಇರುವುದನ್ನ ನೋಡಿದಂತಹ ಕ್ರಿಸ್ತನ ತಾಯಿ ಕ್ರಿಸ್ತನನ್ನ ನೋಡಿ ಅಲ್ಲಿ ದ್ರಾಕ್ಷರಸವಿಲ್ಲ ಎಂಬುದಾಗಿ ಹೇಳಿದಾಗ ಅಮ್ಮ ನನ್ನ ಗೊಡವೆ ನಿನಗ ಯಾಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳುವವನಾಗಿದ್ದಾನೆ ಆದರೆ ಅವನು ಇಲ್ಲಿ ತಿಳಿಸುವ ಸಮಯ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ರಕ್ತವನ್ನ ಸುರಿಸಬೇಕಾದ ಸಮಯ ಯಾಕೆಂದ್ರೆ ಯೇಸು ಸ್ವಾಮಿ ತಾನು ಮಾಡಿದ ಅದ್ಭುತ ಕಾರ್ಯದಲ್ಲಿಯೇ ಅಂದು ಹೇಗೆ ಮೋಶೆ ಇಸ್ರಾಯೇಲ್ ಜನಗಳನ್ನ ಐಗುಪ್ತದಿಂದ ಬಿಡಿಸಿಕೊಂಡು ಬರಲು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವುದರ ಮೂಲಕವಾಗಿ ದೇವರು ನಿಮ್ಮನ್ನ ರಕ್ಷಿಸಿ ಇಲ್ಲಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ಅನ್ನುವುದಕ್ಕೆ ಮೊದಲನೇದಾಗಿ ನೈಲ್ ನದಿಯ ನೀರನ್ನ ರಕ್ತವಾಗಿ ಮಾರ್ಪಡಿಸಿ ತೋರಿಸಿದನು ಅದೇ ರೀತಿಯಲ್ಲಿ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸುವ ಮೂಲಕವಾಗಿ ಇದು ನನ್ನ ರಕ್ತ ಇದು ಹೊಸ ಒಡಂಬಡಿಕೆಯ ರಕ್ತ ಇದು ಪಾಪಗಳ ಶಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಸಾಂಕೇತಿಕವಾಗಿ ಎಲ್ಲಾ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ರಕ್ತವೆಂದು ತೋರಿಸುವ ಮೂಲಕ ನಾನೇ ನಿಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ವಿಮೋಚನೆ ಮಾಡಲು ಬಂದಿರುವ ರಕ್ಷಕನು ಎಂದು ತೋರಿಸಿಕೊಡುವವನಾಗಿದ್ದಾನೆ ಆದರೆ ಇದನ್ನ ನೋಡಿದ ಶಿಷ್ಯರು ಈತನೇ ನಿಜವಾದಂತ ಮೇಸಾಯನು ನಮ್ಮ ರಕ್ಷಕನೆಂಬುದಾಗಿ ಅರ್ಥ ಮಾಡಿಕೊಂಡರು ಆದರೆ ನಮಗಾಗಿ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಲು ಬಂದಿರುವ ರಕ್ಷಕನು ಎಂಬುದಾಗಿ ಆತನ ಮರಣದ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಹೌದು ಹೇಗೆ ಕ್ರಿಸ್ತನು ಸಾಧಾರಣ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿದನು ಹಾಗೆ ನಮ್ಮನ್ನು ಸಹ ಮಾರ್ಪಡಿಸಲು ಶಕ್ತನಾಗಿದ್ದಾನೆ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟಾಗ ಸಾಧಾರಣವಾದವುಗಳನ್ನ ಅಸಾಧಾರಣವಾಗಿ ಬದಲಾಯಿಸುವ ಶಕ್ತಿ ಆತನಲ್ಲಿದೆ ಎಂಬುದನ್ನ ನಾವು ಅರಿತುಕೊಳ್ಳಬಹುದಾಗಿದೆ ನಂತರ ಗರಿಲಾಯದಲ್ಲಿ ಮಾಡಿದ ಎರಡನೇ ಅದ್ಭುತ ಕಾರ್ಯ ಅದೇನೆಂದರೆ ಯುವಾನನು ಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತಾರರಿಂದ ಐವತ್ನಾಲ್ಕರ ತನಕ ನಾವು ಓದುವುದಾದರೆ ಕಪರ್ನಮ್ಮಿನಲ್ಲಿ ಅಸ್ವಸ್ಥನಾಗಿದ್ದ ಅರಮನೆಯ ಒಬ್ಬ ಪ್ರಧಾನನ ಮಗನನ್ನ ಯೇಸು ಸ್ವಸ್ಥ ಮಾಡಿದಾಗ ಯಾರೆಲ್ಲಾ ಆತನನ್ನ ನಂಬಿದರು ಎಂದರೆ ಯುವನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಐವತ್ಮೂರನೇ ವರ್ಷ ಓದುವುದಾದರೆ ಆತನು ಮಾತ್ರವಲ್ಲದೆ ಆತನ ಮನೆಯವರೆಲ್ಲ ನಂಬಿದರು ಎಂಬುದಾಗಿ ತಿಳಿಸುತ್ತದೆ ಹೇಗೆಂದರೆ ಯೇಸು ಸ್ವಾಮಿ ಯುದಾಯದಿಂದ ಗಲೀಲಕ್ಕೆ ಬಂದ ಸುದ್ದಿಯನ್ನ ಕೇಳಿದ ಈ ಪ್ರಧಾನನು ಯೇಸುವಿನ ಬಳಿಗೆ ಬಂದು ನನ್ನ ಮಗನು ಸಾಯುವಾಗಿದ್ದಾನೆ ನೀನು ಬಂದು ಅವನನ್ನ ಬದುಕಿಸು ಎಂದು ಬೇಡಿಕೊಳ್ಳುವವನಾಗಿದ್ದಾನೆ ಇಲ್ಲಿ ಈ ಪ್ರಧಾನನು ನನ್ನ ಮಗನನ್ನ ಯೇಸು ಸ್ವಾಮಿ ಬದುಕಿಸಿದರೆ ನಾನು ಅವನನ್ನ ನಂಬುತ್ತೇನೆ ಎಂದು ನೆನೆಸಿಕೊಂಡಿದ್ದನು ಇದನ್ನ ಅರ್ಥ ಮಾಡಿಕೊಂಡಂತ ಯೇಸು ಸ್ವಾಮಿ ನೀವು ಸೂಚಕ ಕಾರ್ಯಗಳನ್ನ ಅದ್ಭುತ ಕಾರ್ಯಗಳನ್ನ ನೋಡದಿದ್ದರೆ ನಂಬುವುದೇ ಇಲ್ಲ ಎಂಬುದು ಾಗಿ ಹೇಳುವವನಾಗಿದ್ದಾನೆ ತಕ್ಷಣ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡಂತಹ ಪ್ರಧಾನನು ಸ್ವಾಮಿ ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ ಬರಬೇಕೆಂದು ಬೇಡಿಕೊಳ್ಳುವವನಾಗಿದ್ದಾನೆ ಅದಕ್ಕೆ ಯೇಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ ಹೋಗು ಎಂದು ಉತ್ತರವನ್ನ ನೀಡಿದನು ಯೇಸು ಸ್ವಾಮಿ ಹೇಳಿದ ತಕ್ಷಣವೇ ನನ್ನ ಮಗನು ಸ್ವಸ್ಥನಾದನು ಎಂಬುದನ್ನ ಅರಿತುಕೊಂಡನು ಏಕೆಂದರೆ ನನ್ನಲ್ಲಿದ್ದ ಅಪನಂಬಿಕೆಯನ್ನ ಅರಿತುಕೊಂಡಂತ ಯೇಸು ಸ್ವಾಮಿ ನನ್ನ ಮಗನನ್ನ ಸ್ವಸ್ಥ ಮಾಡಬಲ್ಲನು ಎಂಬುದನ್ನ ತಿಳಿದುಕೊಂಡಿದ್ದನು ಆದರೆ ಇಲ್ಲಿ ಆ ಪ್ರಧಾನನ ಮಗನು ಗುಣವಾಗದೇ ಇರುವುದಕ್ಕೆ ಕಾರಣವೇನೆಂದರೆ ತಂದೆಯಲ್ಲಿದ್ದಂತ ಅಪನಂಬಿಕೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹೌದು ಇಂದು ಅನೇಕರು ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳನ್ನ ನೋಡಿ ನಂಬುತ್ತೇವೆ ಎನ್ನುವ ಸೈತಾನನ ಸುಳ್ಳು ಅದ್ಭುತ ಕಾರ್ಯಗಳಿಗೆ ಒಳಗಾಗಿ ಮೋಸ ಹೋಗುವವರಾಗಿದ್ದಾರೆ ಆದರೆ ನೋಡಿ ನಂಬುವವನುಗಿಂತ ನೋಡದೆ ನಂಬುವವನು ಧನ್ಯನು ಎಂಬುದಾಗಿ ಸತ್ಯವೇದ ತಿಳಿಸುವಂತದಾಗಿದೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ಇಂದು ಅದ್ಭುತ ಕಾರ್ಯಗಳು ನಡೆಯದೇ ಇರಲು ಕಾರಣವೇನೆಂದರೆ ನಮ್ಮಲ್ಲಿರುವ ಅಪನಂಬಿಕೆ ಎಂಬುದನ್ನ ನಾವು ಅರಿತುಕೊಳ್ಳಬೇಕಾಗಿದೆ ಹೀಗೆ ಯೇಸು ಸ್ವಾಮಿ ಯೌವ್ವಾನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಒಂಬತ್ತರ ತನಕನ ಓದುವ ಾದರೆ ಬೆತಸ್ತ ಕೊಳದ ಬಳಿಯಲ್ಲಿ ಅದ್ಭುತವನ್ನ ಮಾಡುವವನಾಗಿದ್ದಾನೆ ಹೇಗೆಂದರೆ ಯೇಸು ಸ್ವಾಮಿ ಬೆತಸ್ತ ಕೊಳದ ಬಳಿಗೆ ಬರುವಾಗ ಅಲ್ಲಿ ಅನೇಕ ಬೇರೆ ಬೇರೆ ವ್ಯಾಧಿಗಳಿಂದ ಕೂಡಿದ ಜನರು ಇರುವವರಾಗಿದ್ದರು ಆದರೆ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದದ್ದನ್ನ ನೋಡಿ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು ಎಂದು ಅವನನ್ನ ಕೇಳುವವನಾಗಿದ್ದಾನೆ ಯಾಕೆಂದರೆ ಅವನು ಮೂವತ್ತೆಂಟು ವರ್ಷಗಳಿಂದಲೂ ಸಹ ನನ್ನನ್ನ ಯಾರಾದರೂ ಈ ಕೊಳದಲ್ಲಿ ಹಾಕಿದರೆ ನಾನು ಸ್ವಸ್ಥನಾಗುತ್ತೇನೆ ಎಂದು ನಂಬಿಕೊಂಡಿದ್ದನು ಅದಕ್ಕೆ ಯೇಸು ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸು ಎಂದು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆದನು ಆದರೆ ಆ ದಿವಸ ಸಬ್ಬತ್ತಿನವಾಗಿತ್ತು ಮೊದಲು ಅವನನ್ನು ಸ್ವಸ್ಥ ಮಾಡಿದವನು ಯಾರು ಎಂಬುದಾಗಿ ತಿಳಿಯದೇ ಇದ್ದನು ನಂತರ ಅವನನ್ನ ಏಸು ದೇವಾಲಯದಲ್ಲಿ ನೋಡಿ ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಳು ಬಂದಿತ್ತು ಎಂದು ಹೇಳಿದನು ಅನಂತರ ಅವನು ತನ್ನ ಸ್ವಸ್ಥ ಮಾಡಿದ್ದು ಏಸುವೆ ಎಂದು ಯುವುದರಿಗೆ ತಿಳಿಸಿದನು ಇಂದು ನಾವು ನಮ್ಮ ಪಾಪಗಳ ನಿಮಿತ್ತವಾಗಿಯೇ ಅನಾರೋಗ್ಯದಿಂದ ಜೀವಿಸುವವರಾಗಿದ್ದೇವೆ ಹೀಗೆ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಮನುಷ್ಯನನ್ನ ನೋಡಿ ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಎಂಬುದಾಗಿ ಸಬ್ಬತ್ತಿನದಲ್ಲಿ ಯಾಕೆ ಯೇಸು ಸ್ವಾಮಿ ಹೇಳುವವನಾಗಿದ್ದಾನೆ ಎಂದರೆ ಯೂಧರು ಸಬ್ಬತ್ತಿನದಲ್ಲಿ ಭಾರವಾದ ವಸ್ತುಗಳನ್ನ ಹೊತ್ತುಕೊಂಡು ಹೋಗುವುದು ಪಾಪ ಎಂಬುದಾಗಿ ಅವರ ಸಂಪ್ರದಾಯ ಕಾನೂನುಗಳನ್ನ ಜನರಿಗೆ ಭಾರವಾಗಿ ಹೊರಿಸಿದ್ದರು ಆದರೆ ಯೇಸು ಯೂಧರಿಗೆ ಸಬ್ಬತ್ತಿನದಲ್ಲಿ ರೋಗಿಗಳನ್ನ ಗುಣಪಡಿಸಬಹುದು ಅವರಿಗಾಗಿ ಪ್ರಾರ್ಥನೆ ಮಾಡಿ ಅವರನ್ನ ಉಪಚಾರ ಮಾಡಿ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು ಎಂಬುದಾಗಿ ಸಬ್ಬತ್ತಿನದ ಪ್ರಾಮುಖ್ಯತೆಯನ್ನ ತೋರಿಸಿಕೊಡುವವನಾಗಿದ್ದಾನೆ ಆದರೆ ಯೂದರ ಹೃದಯ ಕಠಿಣವಾದ ಕಾರಣದಿಂದ ಯೇಸು ಸಬ್ಬತ್ತಿನವನ್ನ ಅಲಕ್ಷೆ ಮಾಡುತ್ತಾನೆ ಎಂಬುದಾಗಿಯೂ ದೇವರನ್ನ ತನ್ನ ತಂದೆ ಎಂಬುದಾಗಿಯೂ ತಂದೆಗೆ ನಾನು ಸರಿಸಮಾನನು ಎಂಬುದಾಗಿ ಹೇಳುತ್ತಾನೆ ಅದು ದೂಷಣೆ ಎಂದು ಯೇಸುವನ್ನ ಹಿಂಸೆ ಮಾಡಿ ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸುವವರಾಗಿದ್ದಾರೆ ಆದರೆ ಯೇಸು ಅವರಿಗೆ ದೇವರ ವಾಕ್ಯದ ಮೂಲಕವಾಗಿ ತನ್ನ ದೈವತ್ವವನ್ನ ತೋರಿಸಿಕೊಡುವವನಾಗಿದ್ದಾನೆ ಹೇಗೆಂದರೆ ನಿಮಗೆ ನಾನು ಯಾರು ಎಂಬುದಾಗಿ ಸ್ನಾನಿಕನಾದಂತಹ ಯುವನನು ನನ್ನ ಬಗ್ಗೆ ನಿಮಗೆ ಸಾಕ್ಷಿಯನ್ನ ನೀಡಿದನು ಆದರೆ ನೀವು ನೀವು ಅದನ್ನ ನಂಬಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ನಂತರ ನನ್ನನ್ನ ಕಳಿಸಿದ ತಂದೆ ದೀಕ್ಷಾ ಸ್ನಾನದಲ್ಲಿ ನನ್ನ ಬಗ್ಗೆ ಇಗೋ ನನ್ನ ಪ್ರೀತಿಯ ಕುಮಾರನು ಎಂಬುದಾಗಿ ಸಾಕ್ಷಿ ನೀಡಿದನು ಇಂದು ಅದೇ ನನ್ನ ತಂದೆಯ ಮೂಲಕವಾಗಿ ನಾನು ಅನೇಕ ಸೂಚಕ ಕಾರ್ಯಗಳನ್ನ ಅದ್ಭುತ ಕಾರ್ಯಗಳನ್ನ ಮಾಡಿ ಸಾಕ್ಷಿ ನೀಡುವವನಾಗಿದ್ದೇನೆ ಎಂಬುದಾಗಿ ಅವರಿಗೆ ತಿಳಿಸುವವನಾಗಿದ್ದಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕಣ್ಣುಗಳನ್ನ ತೆರೆಯುವಂತೆ ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನ ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಎಂಬುದಾಗಿ ಅವರಿಗೆ ವನಾಗಿದ್ದಾನೆ ಇಷ್ಟೆಲ್ಲ ಕ್ರಿಸ್ತನ ಬಗ್ಗೆ ಸಾಕ್ಷಿಗಳನ್ನ ನೀಡಿದಾಗಲೂ ಯುದ್ಧರು ಯಾಕೆ ಕ್ರಿಸ್ತನನ್ನ ನಂಬಲಿಲ್ಲ ಎಂಬುದಾಗಿ ನಾವು ನೋಡುವುದಾದರೆ ಅವರ ಹೃದಯ ಕಪಟತನದಿಂದಲೂ ಅಧಿಕಾರದ ಮೇಲೆ ಅವರಿಗಿದ್ದಂತಹ ಮೋಹ ಮತ್ತು ಮೇಸ್ಸಾಯನು ತಮ್ಮನ್ನ ರೋಮನ್ ಗುಲಾಮತನದಿಂದ ಬಿಡಿಸುತ್ತಾನೆಂಬ ತಪ್ಪಾದಂತಹ ನಂಬಿಕೆ ಮತ್ತು ದೇವರಿಗೆ ವಿಧೇಯರಾಗಲು ನಿರಾಕರಣೆ ಇವೆಲ್ಲವುಗಳು ಯೌದ್ಯ ಧಾರ್ಮಿಕ ನಾಯಕರ ಹೃದಯವನ್ನ ಕಠಿಣ ಮಾಡಿದ್ದಲ್ಲದೆ ಅವರ ಮುಂದೆ ಸತ್ಯ ಇದ್ದೇ ಆಗಲು ಆ ಸತ್ಯವನ್ನ ತಿರಸ್ಕರಿಸುವಂತೆ ಮಾಡಿತು ಇಂದು ನಮ್ಮ ಜೀವಿತದಲ್ಲೂ ಸಹ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳ ಮೂಲಕವಾಗಿ ನಾನೇ ನಿಮ್ಮ ದೇವರು ನಿಮ್ಮ ರಕ್ಷಕನು ಎಂದು ತೋರಿಸಿಕೊಡುವವನಾಗಿದ್ದಾನೆ ನಾವು ಅದನ್ನ ನಂಬುವವರಾಗಿದ್ದೇವಾ ಅಥವಾ ತಿರಸ್ಕರಿಸಿ ನಮ್ಮ ಹೃದಯವನ್ನ ಕಠಿಣ ಮಾಡಿಕೊಂಡು ಜೀವಿಸುವವರಾಗಿದ್ದೇವಾ ಯೋಚಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ನೀನು ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ಮಾಡುತ್ತಿರುವ ಅದ್ಭುತ ಕಾರ್ಯಗಳಿಗೋಸ್ಕರ ಸ್ತೋತ್ರ ನಮ್ಮ ನಂಬಿಕೆಯನ್ನ ಹುಟ್ಟಿಸುವಾತನು ಆತನು ಆಗಿರುವ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆಯನ್ನ ಇಟ್ಟು ಸದಾ ಕಾಲವು ನಿನ್ನ ವಾಕ್ಯಗಳನ್ನ ನಂಬಿ ನಿನ್ನಲ್ಲಿ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್